ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪಾತ್ವೆ ಲೈವ್ ಚಾನಲ್. ಇವತ್ತು ನಾವು ಗುಜರಾತಿ ಅಥೆಂಟಿಕ್ ಸ್ಟೈಲಾಗಿ ದಾಲ್ ಢೋಕ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಅದಕ್ಕೋಸ್ಕರ ನಾನು ಮೊದಲೇ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ 2 ಬೌಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು. ಆಮೇಲೆ ಅದನ್ನೆಲ್ಲ ಸಣ್ಣಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಡ್ರಿ. ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಅಂದ್ರೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೋತೀವಲ್ಲ ಅದೇ ರೀತಿ ಆರಾಮಾಗಿ ಚಪಾತಿ ಹಿಟ್ಟು ನಾದ್ಕೊಡ್ರಿ. ಬಟ್ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಇಷ್ಟ, ಮತ್ತೇನೂ ಇಲ್ಲ. ಇವಾಗ ನಮ್ದು ಇಲ್ಲಿ ಚಪಾತಿ ಹಿಟ್ಟನ್ನು ನಾದ್ಕೊಂಡು ರೆಡಿ ಆಗೈತಿ. ಐ ಮೀನ್ ಗೋಧಿ ಹಿಟ್ಟು ನಾದ್ಕೊಂಡು ರೆಡಿ ಆಗೈತಿ. ಇವಾಗ ನಾವು ಇದಕ್ಕ ನೆನೆಯೋಕೆ ಒಂದು 15 ನಿಮಿಷ ಇಡೋಣ. ಅಲ್ಲಿ ತನಕ ನಾವು ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಂಡು ಬರೀ. ನಾನು ಇಲ್ಲಿ ಒಂದು ಟೊಮೆಟೊ ಹೆಚ್ಚು ಇಟ್ಕೊಂಡೇನಿ, ಸ್ವಲ್ಪ ಕೊತ್ತಿಂಬಿರ, ಸ್ವಲ್ಪ ಕರಿಬೇವ, 1 ಟೇಬಲ್ ಸ್ಪೂನ್ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ, 1/4 ಟೇಬಲ್ ಸ್ಪೂನ್ ಸಾಸಿವೆ ಕಾಳು, 1/4 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಸಕ್ಕರೆ, 1 ಟೇಬಲ್ ಸ್ಪೂನ ಗರಂ ಮಸಾಲ, 1 ಟೇಬಲ್ ಸ್ಪೂನ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಳದಿ ಪೌಡರ್. ಇದಾದಮೇಲೆ ನಾನು ಇಲ್ಲಿ ಬೇಳೆ ಅಥವಾ ಹೆಸರು ಬೇಳೆ, ತೊಗರಿಬೇಳೆ ಮತ್ತು ಚೆನ್ನಂಗಿ ಬೇಳೆ ಮೂರು ಮಿಕ್ಸ್ ಮಾಡ್ಕೊಂಡು ಕುದಿಸಿ ಇಟ್ಕೊಂಡೇನಿ. ಇವಾಗ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಸ್ವಲ್ಪ ಎಣ್ಣೆ ಕಾಯೋತನ ನಿಂದಿರಬೇಕು. ಇವಾಗ ನಮ್ದು ಎಣ್ಣೆ ಕಾದತಿ. ನಾನು ಇವಾಗ ಇದಕ್ಕೆ ಸಾಸಿವೆ ಕಾಳು ಹಾಕೋತೀನಿ. ಸಾಸಿವೆ ಕಾಳು ಚಟಪಟ ಅನ್ನೋತನ ಹುರ್ಕೋಬೇಕು. ಅದಾದಮೇಲೆ ಜೀರಿಗೆ ಹಾಕೊಂಡು ಅದನ್ನು ಚೆನ್ನಂಗೆ ಹುರ್ಕೋಬೇಕು. ಇದಾದಮೇಲೆ ನಾನು ಇದಕ್ಕೆ ಕರಿಬೇವು ಹಾಕೋತೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಎಲ್ಲ ಚೆನ್ನಂಗೆ ಹುರ್ಕೋಬೇಕು. ಇಲ್ಲಿ ನೀವು ಎಷ್ಟು ಚಂದ ಒಗ್ಗರಣೆ ಕೊಡೋತ್ನಾಗ ಅವ್ನು ಹುರ್ಕೋತಿರಲ್ಲ ಅದ್ರ ಮೇಲೆ ನಿಮ್ಮ ಪೂರ್ನೆಲ್ಲ ಮುಂದಿಂದ ಡೆಸ್ಪ್ರತಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡೇನಿ. ಸ್ವಲ್ಪ ಹಳದಿ ಪೌಡರ ಎಲ್ಲ ಹಾಕ್ಕೊಂಡು ಮಸ್ತಂಗೆ ಈ ರೀತಿ ಫ್ರೈ ಮಾಡ್ಕೊಡ್ರಿ. ಇಲ್ಲಿ ನಿಮ್ಮ ಗ್ಯಾಸ್ ಫ್ಲೇಮ ಲೋ ಇರಬೇಕು. ಮತ್ತು ಖಾರದ ಪುಡಿ ಹಾಕ್ಕೊಂಡೇನಿ, ಗರಂ ಮಸಾಲ ಪೌಡ್ರ್ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಎಲ್ಲ ಹುರ್ಕೋಬೇಕು ಈ ರೀತಿ. ಈ ರೀತಿ ಹುರ್ಕೊಂಡ್ಮೇಲೆ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಕಲರ್ ಚೇಂಜ್ ಆಗೈತಿ. ಇವಾಗ ನಾನು ಅದಕ್ಕೆ ಬೇಳೆ ಇದಾವಲ್ಲ ಅದು ಕುದಿಸ್ಕೊಂಡಿದ್ದಿಲ್ಲ, ಅದನ್ನ 1 ಬೌಲ್ ಹಾಕ್ಕೋತೀನಿ. ಮತ್ತು 1 ಬೌಲ್ ಇದಕ್ಕೆ ಮತ್ತು ನೀರು ಹಾಕ್ಕೋಬೇಕು. ಅಂದರೆ ಟೋಟಲ್ 2 ಬೌಲ್ ಇರ್ತಾವೆ. ಮೊದಲು 1 ಬೌಲ್ ಹಾಕ್ಕೊಡ್ರಿ. 1 ಬೌಲ್ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕೆಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಡ್ರಿ. ಆಮೇಲೆ ಮತ್ತೊಂದು ಬೌಲ್ಗಿಂತ ಸ್ವಲ್ಪ ಕಮ್ಮಿ ನಾನು ಇಲ್ಲಿ ನೀರು ಹಾಕ್ಕೊಂಡೇನಿ. ನೀರು ಹಾಕ್ಕೊಂಡಿದ್ದ ಕುದಿಯೋಗಿಡೋನು. ಇದು ಲೋ ಫ್ಲೇಮಲ್ಲಿ ಇವಾಗ ಕುದಿಯತ್ತೈತಿ. ಅಲ್ಲಿ ತನಕ ನಾವು ಚಪಾತಿದ ಕಟ್ ಮಾಡಿ ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನನ್ನ ಚಪಾತಿ ಇಟ್ಟು 15 ನಿಮಿಷ ನಾದ ರೆಡಿ ಆಗೈತಿ. ಇವಾಗ ನಾನು ಇಷ್ಟಿಷ್ಟು ಬೌಲ್ ಮಾಡ್ಕೊಂಡಿಂದ ಲಡಿಸ್ಕೋತೀನಿ. ಇಲ್ಲಿ ಗಟ್ಟಿ ಇದ್ದರೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾದರೆ ಸ್ವಲ್ಪ ಆಮೇಲೆ ನೀವು ಹಚ್ಕೋಬೋದು. ಬಟ್ ಹಿಟ್ಟು ಹಚ್ಚಿ ಇಲ್ಲಿ ನೀವು ನಾದ್ಕೋಬೇಡ್ರಿ. ಇಲ್ಲಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕು. ಮತ್ತು ಇದನ್ನು ನಾವು ಹಪ್ಪಳ ಎಲ್ಲ ಇರ್ತಾವಲ್ಲ ನಮ್ಮ ಮನೆಯಾಗ, ಆ ರೀತಿ ತಿಳುವಾಗಿ ಲಡಿಸ್ಕೋಬೇಕು. ಜಾಸ್ತಿ ದಪ್ಪ ಇಟ್ಕೊಬಿಡ್ರಿ. ಇವಾಗ ತಿಳುವಾಗಿ ನಾನು ಲಡಿಸ್ಕೊಂಡೇನಿ. ಈ ರೀತಿ ಇವಾಗ ಅದನ್ನ ಕಟ್ ಮಾಡ್ಕೋಬೇಕು. ಸೊ ಚೌಕಾಗಿ ಮಾಡ್ಕೊಡ್ರಿ. ಯಾವ ರೀತಿ ನಿಮ್ಗೆ ಶೇಪ್ ಆ ರೀತಿ ಬೇಕಂತ ಮಾಡ್ಕೋಬೋದು. ಹಾಗೇನಿಲ್ಲ, ಪರ್ಫೆಕ್ಟಾಗಿ ಸ್ಕ್ವೇರೇ ಬೇಕು, ಆ ರೀತಿ ಏನಿಲ್ಲ. ಸೊ ಇವಾಗ ನೀವು ನೋಡ್ಬೋದು ನಾನೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡೇನಿ. ಇವಾಗ ನಾನು ನಿಮ್ಗೆ ಒಂದು ಥರದ ಸೈಜ್ ತೋರಿಸ್ತೀನಿ ನಾನು ಯಾವ ರೀತಿ ಲಡ್ಸ್ಕೊಂತ ನೋಡ್ರಿ. ಇಷ್ಟ ತಿಳುವಾಗಿ ಲಡ್ಸ್ಕೋ, ಟ್ರಾನ್ಸ್ಪರೆಂಟ್ ಆಗಿನೂ ಕಾಣತೈತಿ. ಸೊ ಇವಾಗ ನಮ್ದು ಇಲ್ಲಿ ಸಾರು ಅಲ್ಲಿಸ್ತಾನೆ ಅಂದರೆ ಬೇಳೆ ಇತ್ತಲಾದ ಕುದ್ದ ರೆಡಿಯಾಗಿದ್ದಾವೆ. ಸೊ ಅದರೊಳಗೆ ನಾವು ಇವಾಗ ಚಪಾತಿ ಇಟ್ಟು ಲಡ್ಸ್ಕೊಂಡು ಕಟ್ ಮಾಡ್ಕೊಂಡಿಲ್ಲ, ಅವನ್ನೆಲ್ಲ ಹಾಕ್ಕೋಬೇಕು. ಸೊ ಹಾಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಎಲ್ಲ ಹಾಕ್ಕೊಂಡೇನಿ. ಇವತ್ತು ಒಂದ್ಸಲ ಎಲ್ಲ ಇವಾಗ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಅಂದರೆ ಇಲ್ಲಾದ್ರೆ ಒಂದರಿಂದ ಒಂದಕ್ಕೆ ಹತ್ತಿರ್ತಾವೆ. ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಿಂಬಿರಿ. ಕೊತ್ತಿಂಬಿರಿ ಇಲ್ಲಾದ್ರೆ ಯಾವುದೋ ಅಡುಗೆ ರುಚಿನೇ ಬರೋದಿಲ್ಲ. ಸೊ ಕೊತ್ತಿಂಬಿರಿ ಹಾಕ್ಕೊಡ್ರಿ. ಆಮೇಲೆ ನಾನು ಇವಾಗ ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡೆ ನಾನು ಇವಾಗ. ಇವಾಗ ನಾನು ಲೋ ಹೀಟ್ ಮೇಲೆ ಇದನ್ನ ಲೀಡ್ ಹಾಕಿ ಅಂದರೆ ಟೋಪನ್ ಮುಚ್ಚಿ 15 ನಿಮಿಷ ಕುದಿಸ್ಕೋತೀನಿ. ಸೊ ಇವಾಗ 15 ನಿಮಿಷ ಆದಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ನಮ್ಮ ದಾಲ್ ಢೋಕ್ಲಿಲೇ ರೆಡಿ ಆಗೈತಿ. ಸೊ ನೋಡಿರಿ ಇಷ್ಟು ಗಟ್ಟಿ ಆಗೈತಿ. ಇಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳಗಬೇಕಂದ್ರೆ ನೀವು ಒಂದು ಅರ್ಧ ಬೌಲಷ್ಟು ನೀರು ಬಿಸಿ ಮಾಡ್ಕೊಂಡು ಹಾಕ್ಕೊಡ್ರಿ. ಆ ರೀ ಹಂಗೆ ಗಾರ್ ನೀರು ಹಾಕ್ಕೋಬೇಡ್ರಿ. ಇವಾಗ ನಾನು ನೋಡಿರಿ ಪರ್ಫೆಕ್ಟ್ ಆಗಿ ನಮ್ದು ಇಲ್ಲಿ ದಾಲ್ ಢೋಕ್ಲಿ ರೆಡಿ ಆಗೈತಿ. ಸೊ ಬರೀ ಅದನ್ನ ಯಾವ ರೀತಿ ಸರ್ವ್ ಮಾಡೋದಂತ ತೋರಿಸ್ತೀನಿ. ಒಂದು ಪ್ಲೇಟ್ ತೊಗೊಳ್ರಿ ಅಂದರೆ ಅಗಲಿದ್ದಿದ್ದ ಅದಕ್ಕೆ ಈ ರೀತಿ ಹಾಕ್ಕೋಬೇಕು. ಅಥವಾ ನಿಮ್ಮ ಕಡೆ ಬೌಲ್ ಇದ್ದರೆ ಅದ್ರೊಳಗೆ ಹಾಕ್ಕೋಬೇಕು. ನಾನು ಇವಾಗ ಎಲ್ಲ ಹಾಕ್ಕೊಂಡೀನಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಿಂಬಿರಿ ಹಾಕ್ಕೋತೀನಿ. ಆಮೇಲೆ ಹುರಿದ ಹಪ್ಪಳ ತೊಗೊಂಡೀನಿ. ಇದ್ರ ಜೊತೆ ಹಪ್ಪಳ, ಉಪ್ಪಿನಕಾಯಿ, ಕಾಚಟ ಎಲ್ಲ ತಿನ್ನಕ್ಕೆ ಮಸ್ತ್ ಹತ್ತತಿ. ಸೊ ತಂಡಿಯೊಳಗೆ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಫುಲ್ ಮಜಾ ಬರ್ತೈತಿ. ಮತ್ತು ಮೇಲೆ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡೋಕೆ ಸೂಪರ್ ಆಗಿರ್ತೈತಿ. ಹೊರಗೆ ಮಳೆ ಬೀಳುವಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಇಷ್ಟು ಮಸ್ತ್ ಆಗ್ತೈತಿಲ್ಲ ಆಹಾ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಮತ್ತು ಇವತ್ತಿನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಗೆ ಭೇಟಿಯನ್ನು ಅಲ್ಲಿಸ್ತಾರೆ.
எல்லாருக்கும் பாய், டேக் கேர்.